ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ನೆರೆ ಪೀಡಿತ ಗ್ರಾಮಗಳಿಗೆ ಕರ್ನಾಟಕ ಫೆವಾರ್ಡ್ ಕೆ ಅಧ್ಯಕ್ಷ ಆಂಜನೇಯ ರೆಡ್ಡಿ ಭೇಟಿ. ಸಂತ್ರಸ್ತರಿಗೆ ಬಟ್ಟೆ, ಆಹಾರ, ಜಾನುವಾರುಗಳಿಗೆ ಮೇವು ವಿತರಣೆ. ಸರ್ಕಾರದ ಗಮನ ಸೆಳೆದು ಎಲ್ಲ ನಿರಾಶ್ರಿತರಿಗೆ ಸೂರು ಕೊಡುವ ಭರವಸೆ. ಸಾಮಾಜಿಕ ಜಾಲತಾಣದಲ್ಲಿ ವಾಲ್ಮೀಕಿ ಶಿವಾಜಿ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಅವಹೇಳನಕಾರಿ ಪೋಸ್ಟ್. ರಾಯಚೂರು ಜಿಲ್ಲೆ ಲಿಂಗಸೂರು ಪಟ್ಟಣದಲ್ಲಿ ರೊಚ್ಚಿಗೆದ್ದ ಹಿಂದೂ ಸಂಘಟನೆ ಯುವಕರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ. ಟೈರ್ಗೆ ಬೆಂಕಿ ಇಟ್ಟು ಆಕ್ರೋಶ. ನಟ ಈಶ್ವರಪ್ಪ ಫರ್ತಾಬಾದ್ ವಿಧಿವಶ. ನೂರಾರು ನಾಟಕ ಟೆಲಿಫಿಲಂಗಳಲ್ಲಿ ನಟಿಸಿದ ರಂಗಚೇತನ ನಾಟಕ ಅಕಾಡೆಮಿ ಪ್ರಶಸ್ತಿ ಸ್ವೀಕರಿಸುವ ಮುನ್ನವೇ ಅಸ್ತಂಗತ. ಈಗ ವಾರ್ತೆಗಳ ವಿವರ. ಮೊದಲೇ ಬರಗಾಲದಿಂದ ತತ್ತರಿಸಿ ರೈತರಿಗೆ ಗಾಯದ ಮೇಲೆ ಬರ ಎಳೆತಂತಾಗಿದ್ದು ಅಳಿದ ಉಳಿದ ಬೆಳೆಗಳನ್ನು ಕಾಡು ಪ್ರಾಣಿಗಳು ನಾಶ ಮಾಡಿದ್ರು. ಬೀದರ್ ನಗರದ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಮರ್ಖಲ್ ಗ್ರಾಮದ ಶಿವಾರದ ಹೊಲಗಳಲ್ಲಿ ಜಿಂಕೆಗಳ ಹಾವಳಿ ತುಂಬಾ ಹೆಚ್ಚಾಗಿದೆ. ಸುಮಾರು 150 ಹೆಚ್ಚು ಜಿಂಕೆಗಳು ರೈತರು ಬೆಳೆದ ಬೆಳೆಗಳು ಪೂರ್ತಿ ನಾಶ ಮಾಡುತ್ತಿವೆ. ರೈತನ ಸ್ಥಿತಿ ಚಿಂತಾಜನಕವಾಗಿದೆ. ಸುಮಾರು 3-4 ವರ್ಷಗಳಿಂದ ಇಲ್ಲೇ ಬಿಡಾರ ಹೂಡಿವೆ. ಭೂಮಿಯನ್ನೇ ನಂಬಿ ಬದುಕುವ ರೈತನ ಗೋಳು ಕೇಳುವವರೇ ಯಾರೂ ಇಲ್ಲದಂತಾಗಿದೆ. ರೈತ ದೇಶದ ಅನ್ನ ಕೊಡುವ ಅನ್ನದಾತ. ಈ ರೀತಿಯಾದ್ರೆ ದೇವರೇ ಬಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ತಿಳಿಸಿದ್ರು, ಯಾರು ಗ್ಯಾರೇ ಅನ್ನುತ್ತಿಲ್ಲ. ರೈತ ಸಾಲ ಶೂಲ ಮಾಡಿ ಹೊಲದಲ್ಲಿ ಬಿತ್ತಿದ್ದ ಬೆಳೆ ಕೈಗೆ ಹತ್ತುತ್ತಿಲ್ಲ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡರು. ಸಿರಗೂರು ಮತ್ತು ಕೆಮಲಾಪುರ ಗ್ರಾಮ ವಿವಿಧ ನೆರೆ ಪೀಡಿತ ಗ್ರಾಮಗಳಿಗೆ ಕರ್ನಾಟಕ ಫೆರ್ವಾರ್ಡ್ ಕೆ ಅಧ್ಯಕ್ಷರಾದ ಆಂಜನೇಯ ರೆಡ್ಡಿ ಭೇಟಿ ಮಾಡಿ ಸಂತ್ರಸ್ತರಿಗೆ ಬಟ್ಟೆ, ಆಹಾರ, ಜಾನುವಾರುಗಳಿಗೆ ಭೂಸ ಪದಾರ್ಥಗಳು ವಿತರಣೆ ಮಾಡಿದರು. ರಾಯಬಾಗ್ ತಾಲೂಕಿನ ಶಿರಗೂರು ಮತ್ತು ಖೇಮಲಾಪುರ ಗ್ರಾಮದಲ್ಲಿ ನೆರೆ ಸಂತ್ರಸ್ತರ ಕಷ್ಟ ನೋಡಿ ಮರುಗಿದ ಆಂಜನೇಯ ರೆಡ್ಡಿ, ಸರ್ಕಾರದ ಗಮನ ಸೆಳೆದು ಎಲ್ಲ ನಿರಾಶ್ರಿತರಿಗೆ ಸೂರು ಕಲ್ಪಿಸಿಕೊಡುವ ಭರವಸೆ ಸಂತ್ರಸ್ತರಿಗೆ ಕೊಟ್ಟಿದ್ದಾರೆ. ಬಟ್ಟೆ, ಆಹಾರ, ಜಾನುವಾರುಗಳಿಗೆ ಭೂಸ ಪದಾರ್ಥಗಳ ವಿತರಣೆ ಮಾಡಿದರು. ಸಂತ್ರಸ್ತರ ಪ್ರತಿ ಸಂಕಷ್ಟದಲ್ಲೂ ನಾವು ಭಾಗಿಯಿದ್ದೇವೆಂದು ಭರವಸೆ ನೀಡಿ ಸಾಂತ್ವನ ಹೇಳಿದರು. ಮತ್ತು ಶಿರಗೂರು ಗ್ರಾಮದ ಸಂತ್ರಸ್ತರ ಮನೆ ಬಿದ್ದಿರುವ ಅವರಿಗೆ ಸಾಂತ್ವನ ಹೇಳಿದರು. ಕೊಡಬಾರ್ದು
ಇಲ್ಲಿ ತನಕ ಮಿಡಿದಿರುವಂತ ವಿಚಾರ ಏನಿದೆಯೋ ಅದು ತಾತ್ಕಾಲಿಕವಾಗಿ ನಿಮ್ಮೊಟ್ಟಿಗೆ ಅವರ ಒಂದು ನೀವೊಟ್ಟಿಗೆ ನಾವು ಇದ್ದೇವೆ ಅನ್ನುವಂಥದ್ದನ್ನು ತೋರಿಸ್ಕೊಂಡಿದ್ದಾರೆ ಅಷ್ಟೇ. ಆದರೆ ಇನ್ನು ಮುಂದೆ ಆಗ್ಬೇಕಾದಂತ ಏನು ಪುನರ್ವಸತಿ ಆಗ್ಬೇಕಾಗಿದೆಯಲ್ಲ ನಿಮ್ಮಗಳದು, ಏನು ಜೀವನ ಜನಜೀವನ ಆಗ್ಬೋದು, ಪ್ರಾಣಿಗಳಾಗ್ಬೋದು, ಎಲ್ಲ ಏನು ನೀವು ನಷ್ಟ ಮಾಡ್ಕೊಂಡಿದ್ದೀರಿ, ಆಸ್ತಿ ಇನ್ನೊಂದೆಲ್ಲ ನಷ್ಟ ಮಾಡ್ತಿದ್ದೀರಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವತಿಯಿಂದ ಒಂದು ಸಮೀಕ್ಷೆ ನಡೀತಾ ಇದೆ, ಹೌದಾ? ಆ ಸಮೀಕ್ಷೆಯಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಾವೆ ಅಂತ ಈಗಾಗಲೇ ನಿಮ್ಮವರು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಮೇಲಧಿಕಾರಿಗಳಿಗೆ ತಲುಪಿಸ್ಲಿಕ್ಕೆ ನಾವೊಂದಷ್ಟು ಪ್ರಯತ್ನ ಮಾಡ್ತೇವೆ. ಸೊ ಈಗ ನಾವಿಲ್ಲಿ ಬಂದಿರೋಂಥ ಉದ್ದೇಶ ಏನಂತಂದರೆ, ನಮ್ಮಲ್ಲಿರುವಂಥ ಮೆಟೀರಿಯಲ್ ಕೊಡೋದ್ರಿಂದ ನಿಮ್ಮ ಕಷ್ಟ ಕಂಪ್ಲೀಟ್ ಆಗೋದಿಲ್ಲ, ಹೌದಾ? ಅದು ತಾತ್ಕಾಲಿಕ ಅಷ್ಟೇ, ಬರೀ ತಾತ್ಕಾಲಿಕ, ಒಂದು ಎರಡು ದಿವಸನೋ ವಾರಕ್ಕೋ 10 ದಿವಸಕ್ಕೋ ಒಂದು ನಿಮ್ಗೆ ಅನುಕೂಲ ಆಗ್ಬೋದು. ಆದರೆ ಸರ್ಕಾರದೊಟ್ಟಿಗೆ ನಾವು ನಿಮ್ಮ ಪರವಾಗಿ ಸಾಕಷ್ಟು ಧ್ವನಿಯನ್ನು ಎತ್ತಾ ಇದ್ದೀವಿ. ಏನಂತೇಳಿ, ಅವ್ರಿಗೆ ಇಂತಿಂಥದ್ದು ಬೇಕೇ ಬೇಕು ಅನ್ನೋಂಥದ್ದು, ಮತ್ತು ಕಾಲಮಿತಿಯಲ್ಲಿ ಅದು ಆಗಬೇಕು. ಯಾವತ್ತೋ ಒಂದು ವರ್ಷಕ್ಕೋ 2 ವರ್ಷಕ್ಕೋ ಆದರೆ ಪ್ರಯೋಜನ ಆಗಲ್ಲ. ಏನು ನಷ್ಟ ಆಗಿದೆಯೋ ಅಷ್ಟೂ ನಷ್ಟವನ್ನು ಸರ್ಕಾರವನ್ನು ಕೂಡ ಭರಿಸ್ಲಿಕ್ಕೆ ಆಗಲ್ಲ. ಕಾರಣ ಏನಂತಂದರೆ, ನಿಮ್ಮ ಏನು ಆ ಪ್ರಾಣಿ ಒಟ್ಟಿಗೆ ಇತ್ತಲ್ಲ ಪ್ರೀತಿ, ಆ ಒಂದು ಈ ಮನೆ ಒಟ್ಟಿಗೆ ಇತ್ತಲ್ಲ ನೀವು ಪ್ರೀತಿ, ನೀವು ಕಷ್ಟಪಟ್ಟು ಮನೆ ಕಟ್ಟಿದ್ರಿ, ಗೋಡೆ ಕಟ್ಟಿದ್ರಿ. ಯಾವರಿಂದ ಬಂದಿದ್ರಿ? ನಾವು ಬೆಂಗಳೂರಿಂದ ಇಂಪ್ಯಾಕ್ಟ್ ಇಂಡಿಯಾ ಮತ್ತು ಪೇ ವಾಡಿಕೆ ಸಂಘಟನೆಯಿಂದ ಬಂದಿದ್ದೀವಿ. ನಮ್ಮ ಇಂಪ್ಯಾಕ್ಟ್ ಇಂಡಿಯಾ ಮತ್ತು ಪೇ ವಾಡಿಕೆ ನಾವು ಕಳೆದ ಸುಮಾರು 1 ತಿಂಗಳಿಂದ ಈ ಮಳೆ ಪ್ರವಾಹದಿಂದಾಗಿ ಸಂತ್ರಸ್ತರಿಗೆ ನಾವು ಸಹಾಯ ಮಾಡಬೇಕಂತೇಳಿ ನಾವು ಯೋಚನೆ ಮಾಡಿ ಇಲ್ಲಿ ನಮ್ಮ ಜಿಲ್ಲಾ ಘಟಕದ ಬೆಳಗಾವಿ ಜಿಲ್ಲಾ ಘಟಕದ ಜೊತೆಗೆ ಸೇರ್ಕೊಂಡು ಈ ಒಂದು ಯೋಜನೆ ಮಾಡಿದ್ವಿ. ನಾವು ಸುಮಾರು ಸ್ವಯಂ ಸೇವಾ ಸಂಸ್ಥೆಗಳು ನಮ್ಮ ನಮ್ಮ ಹಂತದಲ್ಲಿ ಏನೆಲ್ಲ ನಾವು ಬೇರೆಯವರಿಗೆ ಈ ಸಂತ್ರಸ್ತರಿಗೆ ಈ ಬೆನಿಫಿಟ್ ಕೊಡೋಕ್ಕಾಗುತ್ತೋ ಅದನ್ನು ನಾವೆಲ್ಲ ಕೂತು ಈ ಒಂದು ಯೋಜನೆ ಮಾಡಿದ್ವಿ. ಮಾತ್ರ ಈಗ ನಾವು ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಅವರನ್ನ ಹಾಗೂ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಮ್ಮ ಸ್ವಯಂ ಸೇವಾ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದ ನಮ್ಮ ಜೊತೆಗಿದ್ದಾರೆ. ಈ ಯೋಜನೆಯಿಂದಾಗಿ ನಿಜವಾಗ್ಲೂ ಅವರು ಈ ಒಂದು ಪ್ರವಾಹದಿಂದ ಎಲ್ಲನೂ ಕಳ್ಕೊಂಡಿದ್ದಾರೆ. ನಮ್ಮಿಂದ ಆದಷ್ಟು ಒಂದು ಸಣ್ಣ ಸಹಾಯವನ್ನು ನಾವೀಗ ಮಾಡಿದ್ದೀವಿ. ಸರ್, ಯಾವ ಯಾವ ವಸ್ತುಗಳನ್ನು ವಿತರಣೆ ಮಾಡ್ತಾ ಇದ್ದೀರಿ? ದಿನ ಬೆಳಗ್ಗೆಯ ವಸ್ತುಗಳಂತ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಪಾತ್ರೆಗಳು, ಮತ್ತೆ ಬೆಡ್ಶೀಟ್, ಈ ರೀತಿ ಹಲವಾರು ದಿನ ಬೆಳಗ್ಗೆಗೆ ಬೇಕಾದಂತ ಎಲ್ಲ ವಸ್ತುಗಳನ್ನ ನಮ್ಗೆ ಯಾರೆಲ್ಲ ನಮ್ಮ ಕೈಯಲ್ಲಾದಷ್ಟು ಏನೆಲ್ಲ ಬಂದಿದೆಯೋ ಅದನ್ನ ನಾವು ಕೊಟ್ಟಿದ್ದೀವಿ. ಜಾನುವಾರುಗಳಿಗೆ ಹಿಂದಿ ಭೂಸ ಇದೆ. ಈಗ ಎರಡು ಊರುಗಳಲ್ಲಿ, ಇನ್ನೊಂದು ಊರು ಮತ್ತೆ ಬೆಳಗ್ಗೆ ಈ ವಾತಾವರಣ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಿಜಕ್ಕೂ ನಮಗೆ ಮನಸ್ಸಿಗೆ ತುಂಬಾ
ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕೆಂದ್ರೆ ಈ ಮಳೆ ಪ್ರಾಬ್ಲಮ್ ಸುಮಾರು ಎಲ್ಲಾನೂ ಕಳ್ಕೊಂಡಿದ್ದಾರೆ. ನಾವು ಕೊಡ್ತಾ ಇರುವಂತದ್ದು ಅವ್ರಿಗೆ ಈ ಅಡಿಲು. ಸಾಮಾಜಿಕ ಜಾಲತಾಣದಲ್ಲಿ ವಾಲ್ಮೀಕಿ ಶಿವಾಜಿ ಸಂಗೊಳ್ಳಿ ರಾಯಣ್ಣರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ ಹಿನ್ನೆಲೆ ಹಿಂದೂ ಸಂಘಟನೆಯ ಯುವಕರಿಂದ ರಾಯಚೂರು ಜಿಲ್ಲೆ ಲಿಂಗಸೂರು ಪಟ್ಟಣದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಸಂಗೊಳ್ಳಿ ರಾಯಣ್ಣನ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಿನ್ನೆಲೆ ರಾಯಚೂರು ಜಿಲ್ಲೆಯ ಲಿಂಗಸೂರು ಪಟ್ಟಣದಲ್ಲಿ ರೊಚ್ಚಿಗಿದ್ದ ಹಿಂದೂ ಸಂಘಟನೆಯ ಯುವಕರಿಂದ ಠಾಣೆ ಎದುರು ಪ್ರೊಟೆಸ್ಟ್ ಮಾಡಿದರು. ಈ ಘಟನೆ ಹಿನ್ನೆಲೆ ಆರೋಪಿ ಸೈಯದ್ ಚಾವುಸ್ ಬಂಧನವಾಗಿದೆ. ಉದ್ರಿಕ್ತರಿಂದ ಆರೋಪಿ ಸ್ನೇಹಿತ ಮಂಜುನಾಥ್ ಎಂಬಾತನ ಮೇಲೆ ಹಲ್ಲೆ, ಟೈರ್ಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಎತ್ತಿನ ಬಂಡಿ ಪಲ್ಟಿಯಾಗಿ ಇಬ್ಬರು ರೈತ ಮಹಿಳೆಯರು ಸಾವನ್ನಪ್ಪಿರುವ ಘಟನೆ ಚಿತ್ತಾಪುರ ತಾಲೂಕಿನ ನಾಲ್ವಾರು ಗ್ರಾಮದ ಬಳಿ ನಡೆದಿದೆ. ಚಿತ್ತಾಪುರ ತಾಲೂಕಿನ ನಾಲ್ವಾರು ಗ್ರಾಮದ 50 ವರ್ಷದ ಗಂಗಮ್ಮ, 35 ವರ್ಷದ ಚಂದ್ರಕಲಾ ಎಂಬುವರೇ ಘಟನೆಯಲ್ಲಿ ಮೃತಪಟ್ಟ ದುರ್ದೈವಿಗಳೆಂದು ತಿಳಿದು ಬಂದಿದೆ. ಮೃತರು ನಾಲ್ವಾರು ಗ್ರಾಮದ ನಿವಾಸಿಗಳೆಂದು ತಿಳಿದು ಬಂದಿದೆ. ಹೊಲದಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂತಿರುಗುವಾಗ ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಫಜಲ್ಪುರ್ ತಾಲೂಕಿನ ಕರ್ಜಗಿ ಗ್ರಾಮದ ಗಂಗಾ ಮೆಡಿಕಲ್ ಮಾಲೀಕರಾದ ಮಲ್ಕಣ್ಣ ಲುಪ್ಪತಿ ಅವರ ಮನೆಯಲ್ಲಿ ಗೆಳೆಯರ ಬಳಗದಿಂದ ಹಮ್ಮಿಕೊಂಡ ವರ್ಗಾವಣೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸುಮಾರು 7 ವರ್ಷಗಳ ಕಾಲ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗಿ ತಾಲೂಕಿನ ಬಂತನಾಳು ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ವರ್ಗಾವಣೆಗೊಂಡಿರುವ ಬಾಬುರಾವ್ ಕಣಮೇಶ್ವರ್, ಅರ್ಚನಾ ಕಣಮೇಶ್ವರ್ ದಂಪತಿಗಳಿಗೆ ಹಾಗೂ ಇತ್ತೀಚೆಗೆ ನಿವೃತ್ತಿಯಾಗಿರುವ ಶಿಕ್ಷಕ ರಾಮಲಿಂಗಯ್ಯ ಮಠ ಅವರಿಗೆ ಸನ್ಮಾನಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿಕ್ಷಕ ಹಾಗೂ ಲೇಖಕರಾದ ಲಕ್ಷ್ಮಣ್ ಝಳಕಿ, ಮದುವೆ ಮಂಟಪದಲ್ಲಿ ಬಂದ ಹೆಣ್ಣನ್ನ ಧಾರೆ ಎರೆದು ಕೊಡುವಾಗ ಎಷ್ಟು ನೋವಾಗುತ್ತಿದೆಯೋ ಅದೇ ನೋವು ಇಂದು ನಾವು ನಿಮ್ಮನ್ನ ಬೀಳ್ಕೊಟ್ಟು ಕಳಿಸುವಾಗ ನಮಗೆ ಆಗುತ್ತಿದೆ. ಹಾಗೂ ಬಾಬುರಾವ್ ಕಣಮೇಶ್ವರ್ ಹಾಗೂ ರಾಮಲಿಂಗಯ್ಯ ಮಠ ಅವರು ವಿದ್ಯಾರ್ಥಿಗಳ ಜೊತೆ ಸ್ನೇಹಿತರಾಗಿ ಪಾಠವನ್ನ ಉತ್ತಮವಾಗಿ ಮಕ್ಕಳಿಗೆ ಮನಮುಟ್ಟುವಂತೆ ಪಾಠ ಮಾಡುವವರಿದ್ದರು. ಒಬ್ಬ ವಿದ್ಯಾರ್ಥಿ ಉತ್ತಮ ಸಾಧನೆ ಮಾಡಬೇಕಾದ್ರೆ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೇವಪ್ಪ ಮೇತ್ರಿ, ಗುರುಸಿದ್ದಯ್ಯ, ನಿಂಗಪ್ಪ, ಶಿವಾನಂದ್, ಭರ್ಮಪ್ಪ ಉಪ್ಪಾರ್, ಶ್ರವಣ್ ಕುಮಾರ್ ಹಡಪದ್, ಸೈಯದ್ ಜ್ಯೋತಿ ಸೇರಿದಂತೆ ಅನೇಕರು ಇದ್ದರು. ರಂಗಭೂಮಿ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿ ನಗುಮುಖದ ವ್ಯಕ್ತಿತ್ವದ ಶ್ರೀ ಈಶ್ವರಪ್ಪ ಪರ್ತಾಬಾದ್ನವರು ನಿನ್ನೆ ವಿಧಿವಶರಾಗಿದ್ದಾರೆ. ಈಶ್ವರಪ್ಪ ಫರ್ತಾಬಾದ್ ರಂಗಭೂಮಿ ನಾಟಕ, ಕಿರುತೆರೆ ಚಿತ್ರಗಳಲ್ಲಿ ಅಭಿನಯಿಸುತ್ತಿದ್ದರು. ಇತ್ತೀಚೆಗೆ ರಾಜ್ಯ ಸರ್ಕಾರ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ದೊರೆತಿತ್ತು. ಇವರು 82 ವರ್ಷ ವಯಸ್ಸಿನವರಾಗಿದ್ದರು. ಇವರಿಗೆ 3 ಜನ ಗಂಡು ಮಕ್ಕಳು ಹಾಗೂ 3 ಜನ ಹೆಣ್ಣು ಮಕ್ಕಳಿದ್ದಾರೆ. ಇವರ ಅಂತ್ಯಕ್ರಿಯೆ ಸಿದ್ದಾರ್ಥನಗರದ ರುದ್ರಭೂಮಿಯಲ್ಲಿ ಇಂದು 1 ಗಂಟೆಗೆ ಜರುಗಲಿದೆ ಎಂದು ಕುಟುಂಬದ ಮೂಲಗಳಿಂದ ತಿಳಿದು ಬಂದಿದೆ. ಸಮಾಜ ಸೇವೆಯ ನೆನಪಿಗಾಗಿ ಆಗಸ್ಟ್ 26ರಂದು ಮದರ್ ತೆರೇಸ ಅವರ 109ನೇ ಜನ್ಮದಿನಾಚರಣೆಯನ್ನ ಕೋಲ್ಕತ್ತಾದ ಮದರ್ ಹೌಸ್ನಲ್ಲಿ ಶಾಂತಿ ಪ್ರಾರ್ಥನೆಯೊಂದಿಗೆ ಆಚರಿಸಲಾಯಿತು.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಇಂದು ಸಂಜೆ 4 ಗಂಟೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ನಡೆಯಲಿದ್ದು, ಅಸಮಾಧಾನಿತ ಶಾಸಕರನ್ನ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ ಎನ್ನಲಾಗಿದೆ. ಈಗಾಗಲೇ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ 17 ಮಂದಿ ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹೀಗಾಗಿ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವ ಶಾಸಕರಿಗೂ ಸಚಿವ ಸ್ಥಾನ ನೀಡುವ ಸಂಬಂಧ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ ಎಂದು ಹೇಳಲಾಗಿದೆ. 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಮಂಗಳವಾರ ನಡೆಯಲಿದೆ ಎನ್ನಲಾಗಿದ್ದು, ಅಸಮಾಧಾನಿತ ಶಾಸಕರಾದ ಉಮೇಶ್ ಕತ್ತಿ, ಅರವಿಂದ ಲಿಂಬಾವಳಿ ಹಾಗೂ ಕರಾವಳಿ ಜಿಲ್ಲೆಗಳಿಗೆ ಒಬ್ಬರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಜಿಲ್ಲೆಯ ಧನ್ರುಮ್ ಗ್ರಾಮದ ನಿವಾಸಿ ಇಮ್ರಾನ್ ಶರ್ಮಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಪ್ರವೇಶ ಪರೀಕ್ಷೆಯನ್ನ ಭೇದಿಸಿದ್ದಾರೆ. ಅಧ್ಯಯನಕ್ಕೆ ಅನುಕೂಲವಲ್ಲದ ವಾತಾವರಣದಲ್ಲಿ ವಾಸಿಸುತ್ತಿದ್ದರೂ ಸಹ ಏಮ್ಸ್ ಪರೀಕ್ಷೆಗೆ ಅರ್ಹತೆ ಪಡೆಯುವ ಬಗ್ಗೆ ತಾನು ಎಂದಿಗೂ ಯೋಚಿಸಲಿಲ್ಲ. ಆದರೆ ತನ್ನ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶವನ್ನು ಪಡೆಯುವುದು ಖಚಿತ ಎಂದು ಶಮೀನ್ ಹೇಳಿದರು. मैंने कभी नहीं सोचा था कि मैं एम्स क्वालिफाई करूँगी. ये एक हर मेडिकल एस्पिरेंट का ये एक ड्रीम होता है एम्स का एग्ज़ाम क्वालिफाई करना. ऐसा मैंने कभी सोचा भी नहीं था, पर हाँ मेहनत की थी तो पता था कुछ ना कुछ अच्छा ज़रूर होगा. तो अल्लाह ताला ने मेरे लिए यही बेहतर समझा और मुझे इसमें सीट दे दी. मैं सबसे ये कहना चाहूँगी कि कुछ भी इम्पॉसिबल नहीं होता, बस हार्डवर्क करने की ज़रूरत होती है. आप जितना हार्डवर्क करोगे आपको उसका फल ज़रूर मिलता है. और ये काफ़ी कुछ भी मुश्किल या टफ़ नहीं होता, बस आपको हिम्मत नहीं हारनी होती. लाइफ में बहुत सी प्रॉब्लम्स आती हैं, अप्स एंड डाउन्स आते हैं लाइफ में, पर ये लाइफ का एक पार्ट होते हैं. ಮೊಬೈಲ್ ಫೋನ್ನಲ್ಲಿ ನೆಟ್ವರ್ಕ್ ದಟ್ಟಣೆಯನ್ನು ಲೆಕ್ಕಿಸದ ನೆಟ್ವರ್ಕ್ ವಾಹಕಗಳು ಆನ್ಲೈನ್ ವಿಡಿಯೋವನ್ನು ಟ್ರಬಲ್ ಮಾಡುತ್ತವೆ ಎಂದು ಈಶಾನ್ಯ ವಿಶ್ವವಿದ್ಯಾಲಯ ಮತ್ತು ಮ್ಯಾಸಚೂಸ್ಟರ್ ವಿಶ್ವವಿದ್ಯಾಲಯದ ಸಂಶೋಧಕರು ಕಂಡುಕೊಂಡಿದ್ದಾರೆ.
ನಿಮ್ಮ ಮೊಬೈಲ್ ಫೋನ್ನಲ್ಲಿ ನೀವು ನಿಧಾನವಾಗಿ ವಿಡಿಯೋ ಸ್ಟ್ರೀಮಿಂಗ್ ಅನುಭವಿಸುತ್ತಿದ್ದರೆ ನೀವು ಒಬ್ಬಂಟಿಯಾಗಿಲ್ಲ. ಸಮಯ, ಸ್ಥಳ ಅಥವಾ ನೆಟ್ವರ್ಕ್ ದಟ್ಟಣೆಯನ್ನು ಲೆಕ್ಕಿಸದೆ ನೆಟ್ವರ್ಕ್ ವಾಹಕಗಳು ಆನ್ಲೈನ್ ವಿಡಿಯೋವನ್ನು ಥ್ರೋಟಲ್ ಮಾಡುತ್ತದೆ ಎಂದು ಈಶಾನ್ಯ ವಿಶ್ವವಿದ್ಯಾಲಯ ಮತ್ತು ಮ್ಯಾಸಚೂಸೆಟ್ಸ್ ವಿಶ್ವವಿದ್ಯಾಲಯ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಅವರ ಅಧ್ಯಯನವು ಯುಎಸ್ನ ಎಲ್ಲ 4 ಪ್ರಮುಖ ವಾಹಕಗಳಾದ AT&T, ಸ್ಟ್ರೀಟ್ ಟಿ ಮೊಬೈಲ್ ಮತ್ತು ವೆರಿ ಐಸೆಡ್ ಝೋನ್ ಥ್ರೋಟ್ಲಿಂಗ್ ಕಂಡುಹಿಡಿದಿದೆ ಎಂದು ಸಿನೆಟ್ ವರದಿ ಮಾಡಿದೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ನಿಯೋಜಿಸಲಾಗಿದ್ದ ಗಡಿ ಭದ್ರತಾ ಪಡೆ ಅಧಿಕಾರಿಗಳಿಗಾಗಿ ಜಾನ್ ಅಬ್ರಾಹಿಂ ಅಭಿನಯದ ಬಾಲಿವುಡ್ ಚಲನಚಿತ್ರ ಬೆಲ್ಟಾ ಹೌಸ್ ಅನ್ನು ಪ್ರದರ್ಶಿಸಲಾಯಿತು. ಥ್ರಿಲ್ಲರ್ ನಾಟಕವು ಸುಮಾರು 1 ದಶಕದ ಹಿಂದೆ ಸೆಪ್ಟೆಂಬರ್ 19 2008 ನಡೆದ ನಿಜವಾದ ಬಟ್ಲಾ ಹೌಸ್ ಚಲನಚಿತ್ರ ಮುಖಾಮುಖಿಯಿಂದ ಸ್ಫೂರ್ತಿ ಪಡೆದಿದೆ. ಇದನ್ನು ಅಧಿಕೃತವಾಗಿ ಆಪರೇಷನ್ ಬಟ್ಲಾ ಹೌಸ್ ಎಂದು ಕರೆಯಲಾಗುತ್ತದೆ. जब इस तरह का कार्यक्रम होता है, हमारे जो जवान बॉर्डर पर 24 घंटे 365 दिन देश की सेवा में और सुरक्षा में लगे हैं, उनको बहुत ज़्यादा प्रोत्साहन मिलता है, उनको मोरल उनका बूस्ट होता है, उनका मनोबल बढ़ता है कि वो देश की सेवा में अगर हैं, शामिल हैं, तो उनकी समस्या को देखने के लिए, उनके मनोरंजन के लिए और उनकी दुख तकलीफ को देखने के लिए पीछे समाज उनके साथ खड़ा है, उनके सहयोग के लिए खड़ा है, उनकी समस्याओं को समझने के लिए खड़ा है, तो उनका और भी हौसला बढ़ जाता है. ಪ್ರಧಾನಿ ನರೇಂದ್ರ ಮೋದಿಯವರು ಫ್ರೆಂಚ್ ನಗರದ ಬಿಯರ್ಟನ್ನಲ್ಲಿ ಗುಂಪು ಫೋಟೋಗಾಗಿ G7 ಸದಸ್ಯತ್ವ ರಾಷ್ಟ್ರಗಳ ಮುಖಂಡರೊಂದಿಗೆ ಪಾಲ್ಗೊಂಡಿದ್ದರು. ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್, ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರುಡೋ ಇತರರು ಕುಟುಂಬದ ಚಿತ್ರಕ್ಕಾಗಿ ಒಟ್ಟುಗೂಡಿದರು. ಇದಕ್ಕೂ ಮೊದಲು August 26 G7 ಶೃಂಗಸಭೆ ನಡೆಯಲಿರುವ ಹೋಟೆಲ್ ಡು ಫಸಲ್ನಲ್ಲಿ ಪಿಎಂ ಮೋದಿಯವರನ್ನ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಸ್ವಾಗತಿಸಿದರು. ಇವಿಷ್ಟು ಈವರೆಗಿನ ಸುದ್ದಿಗಳು.